ನಾಗಗಳು ಕೊಲ್ದಿದ್ರೆ ನಿನ್ನ ಏನಾಯ್ತು? ನಿನ್ನನ್ನು ಕೊಲ್ಲೋದಕ್ಕೆ ನಾನಿದ್ದೀನಿ. ಇವತ್ತು ನಿನ್ನ ಪ್ರಾಣ ತೆಗೆದೆ, ನಾನು ಇಲ್ಲಿಂದ ಹೋಗೋ ಮಾತೇ ಇಲ್ಲ. ನಿನ್ನ ಜೊತೆ ಸಂಸಾರ ಮಾಡೋದು ಆ ಅಮೃತ ಅಲ್ಲ, ಈ ಶೇಷ. ನನಗೆ ಸೇರ್ಬೇಕಾಗಿರೋ ಪ್ರೀತಿನ ಆ ಅಮೃತ ಜೊತೆ ಹಂಚ್ಕೊಳ್ಳೋದಕ್ಕೆ ನಿಂತ್ರೆ ನಿನ್ನ ಪಾಲಿಗೆ, ನಿನ್ನ ಮನೆಯವರ ಪಾಲಿಗೆ. ಆವಾಗಿ ಕಾರ್ತೀನಿ ಅರ್ಜುನ್, ಜಾಗ್ರತೆ. ಮುಂದಿನ ಕೆಲಸ ಅಂದ್ರೆ ಈ ಮನೆಗೆ ಹಾಕಿರೋ ನಾಗಬಂಧನ ತೆಗೆಸೋದು. ಅದಕ್ಕೆ ಪೂರ್ಣಚಂದ್ರ ಶಾಸ್ತ್ರಿಗಳ ಹತ್ರ ಹೋಗ್ಬೇಕಾಗಿದೆ. ಉಪಾಯ ಮಾಡಿ ಆ ಶೇಷಳಿಂದ ನನ್ನ ಶಕ್ತಿಗಳನ್ನೆಲ್ಲ ವಾಪಸ್ ಪಡ್ಕೊಂಡು ಆ ಶೇಷಗೆ ಈ ಅಮೃತ ಯಾರು ಅನ್ನೋದನ್ನ ತೋರಿಸ್ತೀನಿ ಇವತ್ತು. ಆದಷ್ಟು ಬೇಗ ನನ್ನ ಮಗಳು ಅಮೃತ ನನಗೆ ಸಿಗೋ ಹಾಗಾಗ್ಲಿ. ಅಮೃತವ್ರೆ ಬಂತು ನೋಡಿ, ಪೂರ್ಣಚಂದ್ರ ಶಾಸ್ತ್ರಿಗಳ ಆಶ್ರಮ. ಅರ್ಜುನ್ ಅವರೇ, ಈ ಆಶ್ರಮದ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ? ಮನಸ್ಸಿಗೆ ಹತ್ರ ಆದವರು ಯಾರೋ ಇದ್ದಾರೆ ಅಂತ ಅನಿಸ್ತಿದೆ. ಪಕ್ಕದಲ್ಲಿ ನಾನೇ ಇದ್ದೀನಲ್ರಿ. ಅದಿರಲಿ, ನೀವು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಹೇಳಲೇ ಇಲ್ಲ. ಏನಾದರೂ ಪೂಜೆ ಗೀಜೆ ಮಾಡಿಸೋದಿತ್ತಾ? ವಿಶೇಷ ಅಂತ ಏನೂ ಇಲ್ಲ ಅರ್ಜುನ್ ಅವರೇ. ಮನೆಯಲ್ಲಿ ಇನ್ನೂ ಏನು ಪೂರ್ತಿ ಸರಿ ಹೋಗಿಲ್ಲ ಅಲ್ವಾ? ಆ ನಾಗಿಣಿ ಬೇರೆ ಇಷ್ಟೊಂದೆಲ್ಲ ಅವಾಂತರಗಳನ್ನ ಮಾಡಿದ್ದಾಳೆ. ಮುಂದೆ ಏನು ಈ ರೀತಿ ಘಟನೆಗಳು ನಡೀಬಾರ್ದು ಅಂತ ಶಾಸ್ತ್ರಿಗಳ ಹತ್ರ ಪರಿಹಾರ ಕೇಳೋಣ ಅಂತ ಬಂದೆ. ಅದೇನೋ ಅಪ್ಪ, ನಿಮಗೂ ಶಾಸ್ತ್ರಿಗಳಿಗೂ ಬಿಟ್ಟು ವಿಚಾರ. ನನಗೇನೋ ಈ ಪೂಜೆ ಪುನಸ್ಕಾರ ಈ ವಿಚಾರಗಳೇ ಅರ್ಥ ಆಗೋದಿಲ್ಲ. ಅದೆಲ್ಲ ನಿಮ್ಮ ಡಿಪಾರ್ಟ್ಮೆಂಟು. ಹಾಂ, ನಿಮ್ಮನ್ನು ಡ್ರಾಪ್ ಮಾಡಿದ್ದೀನಿ, ಇನ್ನು ನಾನು ಹೊರಡ್ತೀನಿ, ನನಗೊಂದು ಸ್ವಲ್ಪ ಕೆಲಸ ಇದೆ. ಅರ್ಜುನ್ ಅವರೇ, ಇಷ್ಟು ದೂರ ಬಂದು ಶಾಸ್ತ್ರಿಗಳನ್ನ ಭೇಟಿ ಮಾಡದೆ ಹೋಗ್ತಾ ಇದ್ದೀರಾ? ಅದೇ ರೂಪ, ಅದೇ ದೇಹ, ಅದೇ ಕಣ್ಗಳು. ಏನ್ ಸ್ವಾಮಿಗಳೇ ಹಾಗೆ ನೋಡ್ತಾ ಇದ್ದೀರಾ? ಮೊದಲೆಲ್ಲಾದರೂ ನೋಡಿದ್ರಾ? ಈ
ಇದು ಅದೇ ರೂಪ ಆದರೂ ಇವನು ಅವನಲ್ಲ ಇವನಲ್ಲಿ ದುಷ್ಟತನದ ಯಾವ ಅಂಶಗಳು ನನ್ನ ಶಕ್ತಿಗೆ ಗೋಚರವಾಗ್ತಿಲ್ಲ ಇವನು ಸಜ್ಜನ ಇವನು ಸಜ್ಜನ ನಾನು ಮಾತಾಡಿಸಿದ್ರೆ ಧ್ಯಾನಕ್ಕೆ ಹೊರಟೋದ್ರಿ ಮೋಸ್ಟ್ಲಿ ತೊಂದರೆ ಆಯಿತು ಅನ್ಸುತ್ತೆ ಹಾಗೇನಿಲ್ಲ ನೋಡೋಕೆ ಊರಿಗೆ ಹೊಸಬರು ಥರ ಕಾಣ್ತೀರಾ ಯಾವ ಊರು ಇಲ್ಲೇನು ಮಾಡ್ಕೊಂಡಿದ್ದೀರಾ ನಮ್ಮೂರು ನಿಮ್ಮೂರು ಅನ್ನೋದು ಭ್ರಮೆ ಯಾವಾಗ ಎಲ್ಲಿ ನಮಗೆ ಆಶ್ರಯ ಸಿಗುತ್ತೋ ಅದೇ ನಮ್ಮೂರು ನೀವು ತುಂಬ ಫಿಲಾಸಫಿಕಲ್ ಆಗಿ ಮಾತಾಡ್ತೀರಾ ತಪ್ಪು ತಿಳ್ಕೋಬೇಡಿ ಯಾಕೋ ನಿಮ್ಮನ್ನು ನೋಡಿದ ತಕ್ಷಣ ನಮ್ಮವರು ಅಂತ ಅನ್ನಿಸ್ತು ಅದಕ್ಕೆ ಇಷ್ಟೆಲ್ಲ ಕೇಳಿದೆ ನಿಮಗೇನು ಬೇಜಾರಿಲ್ಲ ತಾನೇ ನಿಮ್ಮಂಥ ಸಜ್ಜನರ ಜೊತೆ ಮಾತಾಡೋದು ಬೇಜಾರೆಲ್ಲಿಂದ ಬಂತು ನಿಮ್ಮನ್ನು ನೋಡ್ತಾ ಇದ್ರೆ ಒಳ್ಳೆ ಮಾತುಗಾರರು ಅನ್ಸುತ್ತೆ ಹ್ಞೂ ಅದಕ್ಕೇನು ದುಡ್ಡು ಕೊಡಬೇಕಾ ಕಾಸು ಕೊಡಬೇಕಾ ದೇವರು ಬಿಟ್ಟಿಯಾಗಿ ನಾಲ್ಗೆ ಹಾಕಿ ಕಳಿಸಿದ್ದಾನೆ ಇರೋವರೆಗೂ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡಬೇಕು ಅನ್ನೋದು ನನ್ನ ಪಾಲಿಸಿ ಈಗ ನೋಡಿ ಮಾತಾಡಿದ್ರೆ ಅಲ್ವಾ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಮಾತಾಡದೆ ಸುಮ್ಮನೆ ಕೂತ್ಬಿಟ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಒಬ್ರನ್ನೊಬ್ರು ಆ್ಯಕ್ಚುಲಿ ಮಾತಿನ ಬಗ್ಗೆ ನನಗಿಂತ ನಿಮಗೆ ಹೆಚ್ಚು ತಿಳಿದಿರುತ್ತೆ ದೊಡ್ಡವ್ರು ಬೇರೆ ನೀವು ನೋಡಿ ನಾನು ಇಷ್ಟು ಮಾತಾಡ್ತೀನಿ ನನ್ನ ಅಮೃತ ಅವರು ನನಗೆ ತದ್ವಿರುದ್ಧ ಏನು ನಾನು ಇವತ್ತು ಈ ದಿಗ್ಬಂಧನವನ್ನ ತೆಗಿಬಹುದು ನಾಳೆ ಇನ್ನೂರನ್ನೇ ಗುರಿ ಹಿಡಿಯೋದಕ್ಕೆ ಆಗದೆ ಹೋಗ್ಬೋದು ಚಿಂತೆ ಇಲ್ಲ ಗುರುಗಳೇ ನನಗೆ ನನ್ನ ಗುರಿ ತಲುಪೋದಷ್ಟೇ ಮುಖ್ಯ ನನ್ನ ಸ್ವಾರ್ಥ ಅಲ್ಲ ಒಂದು ವೇಳೆ ನಾಳೆ ನಿನ್ನ ಹೆತ್ತವರೇ ನಿನ್ನ ಮುಂದೆ ಬಂದರು ನಿನಗೆ ಗುರಿ ಹಿಡಿಯಕ್ಕೆ ಆಗದೆ ಹೋಗ್ಬೋದು ಚಿಂತೆ ಇಲ್ಲ ಗುರುಗಳೇ ನಾಳೆ ಏನಾಗುತ್ತೋ ಅದನ್ನ ಬಲ್ಲವಳು ಮುಂದೆ ಆ ಪರಶಿವನ ಇಚ್ಛೆಯಂತೆ ಆಗುತ್ತೆ ಇದು ಕೂಡ ಅವನ ಇಚ್ಛೆಯಾಗಿದೆ ಓಂ ನಮಃ ಶಿವಾಯ ಓಹೋ ನನಗೋಸ್ಕರ ಕಾಯ್ತಿದ್ದೀರಾ ಇರಿ ಮೊದಲು ನಾನೇ ನಿಮಗೆ ಬಣ್ಣ ಹಚ್ಚಿ ನಾನೇ ಜಾಸ್ತಿ ಪ್ರೀತಿ ಮಾಡೋದಂತ ತೋರಿಸ್ತೀನಿ ಅರೆ ಓ ನಾನು ಮುಂದೆ ನೋಡ್ತಿದ್ರೆ ನೀವು ಹಿಂದೆಯಿಂದ ಬರ್ತಾ ಇದ್ದೀರಾ ಮಾಡ್ತೀನಿ ಲಕ್ಕಿಯವರೆ ಸರಿಯಾದ ಹತ್ತಕ್ಕೆ ಬಂದಿದ್ದೀರಾ ಆರತಿ ತಗೊಳ್ಳಿ ಮಂಗಳಾರತಿ ಕೊಡ್ತಾ ಇದ್ದಾಳೆ ಬಂದು ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೋ ಹಾಳು ಮಾಡ್ತಾ ಇದ್ರು ನಾನಲ್ಲಪ್ಪ ಇವಳು ನೀರು ಓಂಕಾರ ಬಂದಿದ್ನಪ್ಪ ನಾನು ಸೂರಜ್ ಪ್ರೇಮಿಗಳಲ್ಲ ನಾನು ಒಪ್ಕೋತೀನಿ ನನಗ್ ಸೂರಜ್ ಏನ್ ಆಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ತಾನೆ ನಿನ್ಗೆ ಕತೆ ಪ್ರಾರಂಭದಲ್ಲೇ ಕ್ಲೈಮ್ಯಾಕ್ಸ್ ಹೋದ್ರೆ ಕತೆಗ್ ಥ್ರಿಲ್ ಇರಲ್ಲ ಏನೋ ಗೊತ್ತಿಲ್ಲ ಕವನ್ ಶಾಸಕ ಗಾಡಿ ಸ್ಟಾರ್ಟ್ ಆಯ್ತು ಎಲ್ಲಿ ನಿಮ್ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಚಟ್ನಿ ಪುಡಿ ಎಲ್ಲ ಪಾಪ ಆಟೋದೊಂದು ಪಾಲಾಯ್ತಾ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಅಂತ ಎಲ್ಲರೂ ನಂಬಿದ್ದಾರೆ ಹಾಗಾಗಿ ನಾವಿಬ್ರು ಆರಾಮಾಗಿರ್ಬೋದು ಅಂತ ಇವರಿಬ್ರು ಅನ್ಕೊಂಡಿದ್ರು ಆದ್ರೆ ಟೆಕ್ನಾಲಜಿ ಇವ್ರ ಥಿಂಕಿಂಗ್ ಗಿಂತ ತುಂಬಾ ಮುಂದೆ ಇದೆ ಅನ್ನೋದು ಮರ್ತೋಗ್ಬಿಟ್ಟಿದ್ರು ಅನುಪಮಾಗೂ ನನಗೂ ಸಂಬಂಧ ಇದೆ
ನಾನು ಅವಳನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಅರುಂಧತಿಗೆ ಡೈವರ್ಸ್ ಕೊಡಬೇಕು ಅಂದ್ಕೊಂಡೆ. ಅದಕ್ಕೆ ಅವಳು ಊಟದಲ್ಲಿ ವಿಷ ಹಾಕಿ ನನ್ನನ್ನೇ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ಬೋದಾ? ಅವಿನಾಶ್ ಅವರೇ, ಊಟದಲ್ಲಿ ವಿಷ ಹಾಕಿದ್ದು ಅರುಂಧತಿಯವರಲ್ಲ. ನಿನ್ನನ್ನು ನಮ್ಮ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸ್ತಾ ಇದ್ದೀನಿ. ನಿನ್ನಿಂದ ಆಗೋದ್ ಕೆಲಸನ ನಾ ಮಾಡ್ತೀನಿ. ನೀನೇ ಕೊಲೆಗಾರ ಅಂತ ಸಾಬೀತಾಗಿದೆಯಂತೆ. ಅವಳು ಬಂದು ನಿನ್ನನ್ನು ಬಂಧಿಸೋದಕ್ಕಿಂತ ಮುಂಚೆ ನೀನೇ ಎಲ್ಲಾದರೂ ತಲೆ ತಪ್ಪಿಸ್ಕೊಂಡ್ಬಿಡು. ಆ ಬಂಗಾರಿ ಪೊಲೀಸ್ ಠಾಣೆಗೆ ಬರೋವರೆಗೂ ನಾವು ಅವ್ರನ್ನ ಬಿಡಲ್ಲ. ನೀವು ಹುಡುಕ್ತಿರೋ ಬಂಗಾರಿ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಹೋಗಿ ಬೀಗ ಹೊಡೆದಿ, ಒಳಗಡೆ ಇದ್ರೆ ಎಳ್ಕೊಂಬಂದ್ರೆ. ಇಲ್ಲಿ ಬಚ್ಚಿಕೊಂಡಿದ್ಯಾ? ಬಿಟ್ಬಿಡಿ.